ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮೆಟ್ರೋ ಹೋಲ್ಸೇಲ್ ಶಾಪ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಐಟಮ್ಗಳು ತೊಗೊಳ್ಳೋಣ, ಯೂಟ್ಯೂಬ್ಗೆ ಪ್ಲೇಟ್ಸು ಅವು ಇವು ಬೇಕು ಅಂತೇಳಿ, ಮತ್ತು ಸ್ಟೀಲ್ ಕುಕ್ಕರ್ ಎಲ್ಲ ಬೇಕಿತ್ತು. ಬನ್ನಿ ತೋರಿಸ್ತೀನಿ. ಯಶವಂತಪುರದಲ್ಲಿರೋದು ಮೆಟ್ರೋ, ಅಲ್ಲಿ ಬಂದಿದ್ದೀವಿ, ಈಗ ಒಳಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ಹೋಲ್ಸೇಲ್, 5-star ಕ್ವಾಲಿಟಿ ಹೋಲ್ಸೇಲ್ ಪ್ರೈಸ್ ನೋಡಿ. ಸುಗುಣ ಓದ್ಲು ಇಲ್ಲಿಂದನೇ ಶುರು. ಪ್ರವೇಶ ಏ, ಲಾಸ್ಟ್ ಟೈಮ್ ಬಂದಾಗ ಬೇರೆ ಬೇರೆ ಕಡೆ ಇತ್ತಲ್ಲೇ, ಹಿಂಗೆ ಇದ್ದಿದ್ದ ಎಂಟ್ರಿ, ಇಲ್ಲೇ ಇದ್ದಿದ್ದ. ಏ ಇಲ್ಲಪ್ಪ, ಏ ಹಾಂ, ತುಂಬ ಕಡಿಮೆ ಅಂತಾರೆ, ಗೊತ್ತಿಲ್ಲ. ನೋಡಿ, ಇದು ಹೋಲ್ಸೇಲ್, ಮೆಟ್ರೋದು ಹೋಲ್ಸೇಲು. ಬಂದಿದ್ದೀವಿ, ಮೆಟ್ರೋ ಹೋಗ್ತಾ ಇದ್ದೀನಿ ಒಳಗೆ. ಮೆಟ್ರೋಗೆ ಬಂದಿದ್ದೀನಿ, ಮೆಟ್ರೋ ಮೆಟ್ರೋ ಹೋಲ್ಸೇಲ್ ಶಾಪ್ ಇದು. ಒಳಗೋಗೋಣ, ನಾನು, ಸುಗುಣ, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದೀವಿ ನೋಡಿ. ಮೆಟ್ರೋದಲ್ಲಿ ನಮಗೆ ಕಾರ್ಡ್ ಇದ್ರೇ, ಕಾರ್ಡ್ ಇದ್ರೇ ಒಳಗೆ ಬಿಡೋದು ಇಲ್ಲಿ, ಯಾಕಂದರೆ ಕಾರ್ಡ್ ಇರಬೇಕು. ಹಾಗಾಗಿ ನಮ್ಮ ಅಣ್ಣಂದು ಕಾರ್ಡ್ ಇದೆ, ನಂದು ಕಾರ್ಡ್ ಇದೆ, ಹಾಗಾಗಿ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ, ಒಳಗೆ ಏನೇನಿದೆ ಅಂತ ತೋರಿಸ್ತೀನಿ. ಬೇಸಿಗೆಗಾಲ ಅಲ್ವಾ, ಕೂಲರು ಫ್ಯಾನ್ ಎಲ್ಲ ಆಫಲ್ಲಿದೆ ನೋಡಿ, ಆಫರಲ್ಲಿ ಇಟ್ಟಿದ್ದಾರೆ ಎಲ್ಲ. ಇಲ್ಲಿ ಕಾರ್ಡ್ ತೋರಿಸಿ ಒಳಗೆ ಹೋಗ್ಬೇಕು. ಒಳಗೆ ವಿಡಿಯೋ ಮಾಡೋ ಅವಕಾಶ ಸಿಗಲಿಲ್ಲ, ನಾನೇನೇನು ತೊಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ರಶ್ ಇತ್ತು, ತುಂಬ ರೇಟು ಕಡಿಮೆ ಇರುತ್ತೆ, ಮತ್ತು ತುಂಬ ರಶ್ ಇತ್ತು. ಮುಂದೆ ಏನೇನು ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ರಶ್ ಅಂದರೆ ರಶ್ ಇತ್ತು, ನಾನು ಹೊರಗಡೆ ಬಂದು ನಿಂತ್ಕೊಂಡೆ, ಅವರೆಲ್ಲ ಬಿಲ್ ಹಾಕಿಸ್ತಾ ಇದ್ದಾರೆ. ನಾನೇನೇನು ತೊಗೊಂಡೆ ಅಂತ ಹೇಳ್ತೀನಿ. ಮೋಳ್ಕಂದ್ರೆ ಕುಣಿ ಚೋಡೆ ಇಕಂದ್ರೆ ಮಗ ಗಯಮ ಮೋಳ್ಕಂದ್ರೆ ಇಕಂದ್ರೆ ಗಯಮ ಇಸ್ಕೆಂತ ಮೋಳ್ಕಿದ್ರ ಅದು ಹಲೋ ಬುವಾ ನಂಬರ್ ಏ ಮೋಳ್ ಮೋಳ್. ಈಗ ಹೊರಗಡೆ ಬಂದ್ವು ನಾವು ಮೆಟ್ರೋ ಹೋಲ್ಸೇಲ್ ಶಾಪಿಂದ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ, ನಮ್ಮ ಮನೆಗೆ ಹೋದ್ಮೇಲೆ, ನಾನು ಯಾಕಂದರೆ ನಮ್ಮ ಅಣ್ಣನ ಮನೇಲಿದ್ದೀನಿ, ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಮೆಟ್ರೋಗೆ ಹೋಗಿದ್ದೆ, ಡಿಮಾರ್ಟ್ಗೆ ಹೋಗಿದ್ದೆ, ಮತ್ತು ಸ್ಟಾರ್ ಬಜಾರ್ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ಲು ನಮ್ಮ ಸುಗುಣ. ನಂಗೆ ಸ್ವಲ್ಪ ಐಟಮ್ಗಳು ಬೇಕಿತ್ತು ಈ ವಿಡಿಯೋಗಳು ಮಾಡೋದಕ್ಕೆ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ, ನಾನೀಗ ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳಬೇಕು. ಇದು ವೆನಿಗರು, ವೆನಿಗರ್ ಇರಲಿಲ್ಲ, ಏನಕ್ಕಾದರೂ ಇರಲಿ ಮನೆಯಲ್ಲಿ ಅಂತ ವೆನಿಗರ್ ತೊಗೊಂಡೆ. ಫಸ್ಟು ಫುಡ್ ಐಟಮ್ ತೋರಿಸ್ಬಿಡ್ತೀನಿ, ಇದು ವೆಜ್ ಮಯೋನಿಸ್, ಪಿಜ್ಜಾ ಮಾಡೋಕ್ಕಂತ ಇದು ತೊಗೊಂಡೆ. ಆಮೇಲೆ ಇದು ಇದು ತಂದೂರಿ, ತಂದೂರಿ ಮಯೋನಿಸ್, ಇದು ಇದು ಗಾರ್ಲಿಕ್ ಚಿಲ್ಲಿ ಸಾಸ್, ಸೇಜ್ವಾನೋ ಏನೋ ಇದೆ, ಇದು ತಗೊಂಡೆ. ಇದು ಚೀಸ್ ತಗೊಂಡೆ, ನಂಗೆ ಚೀಸ್ ತುಂಬ ಇಷ್ಟ, ಚೀಸು ಪನ್ನೀರ್, ಚೀಸು ಪಿಜ್ಜಾ ಬೇಸು ತಗೊಂಡೆ.
ಆಮೇಲೆ ಇದು ವೆಜ್ ಮಯೋನಿಸ್ ಇದು ತಗೊಂಡೆ ಒಂದ್ ಚಿಕ್ಕದು. ಆಮೇಲೆ ಇದು ಶೇಜ್ವಾನ್ ಚಟ್ನಿ ತಗೊಂಡೆ, ಇದು ಚೆನ್ನಾಗಿರುತ್ತೆ ಇದು ತಗೊಂಡೆ. ಒಂದು ಟೊಮೊಟೊ ಸಾಸ್ ತಗೊಂಡೆ, ಒಂದ್ ಪೌಂಡ್ ಬ್ರೆಡ್ ತಗೊಂಡೆ, ಚೀಸ್ದು ಸ್ಲೈಸು. ಇದು ನನಗೆ ಸ್ಯಾಂಡ್ವಿಚ್ ಮಾಡೋಕ್ಕಂತ ತಗೊಂಡೆ, ನನಗೆ ತುಂಬ ಇಷ್ಟ ಚೀಸು. ಇಷ್ಟು ಫುಡ್ ಐಟಮ್ ತಗೊಂಡೆ. ಇದೊಂದು ಬೇಕಿಂಗ್ ಪೌಡರ್, ಕೇಕ್ ಮಾಡ್ತೀನಿ ಅದಕ್ಕೋಸ್ಕರ ಬೇಕಿಂಗ್ ಪೌಡರ್ ತಗೊಂಡೆ. ಇದು ಬೇಕಿಂಗ್ ಸೋಡಾ ತಗೊಂಡೆ. ಮತ್ತೆ ಇಲ್ಲಿ ಇದು ಅರ್ಷಿಯಸ್ ಸಿರಪ್ ಚಾಕ್ಲೇಟ್, ಚಾಕ್ಲೇಟ್ ಫ್ಲೇವರು. ಇದು ಅರ್ಷಿಯಸ್ ಸಿರಪ್ ಸ್ಟ್ರಾಬೆರಿ, ಸ್ಟ್ರಾಬೆರಿ. ಇದಿಷ್ಟು ತಗೊಂಡೆ. ಆಮೇಲೆ ಏನು ತಗೊಂಡೆ, ಇದು ನಂದು ಯಾಕೆ ನನಗೆ ಶಾಂಪು, ನಾನು ಇದಾಕೋದು ಮೀರಾ ಶಾಂಪು ಇಲ್ಲ ಕಾರ್ತಿಕ್ ಹಾಕೋದು. ಇದು ಮೀರಾ ಸಿಗಲಿಲ್ಲ ನನಗೆ, ಹಾಗಾಗಿ ಇದೊಂದು ಶಾಂಪು ತಗೊಂಡೆ. ಇದು ಸಪ್ರೇಟಾಗಿ ಇಟ್ಬಿಡ್ತೀನಿ. ಮತ್ತೆ ನಾನು ಲಕ್ಸ್ ಸೋಪೆ ಹಾಕೋದು, ಲಕ್ಸ್ ಸೋಪ್ ತಗೊಂಡೆ. ಇದನ್ನು ಸಪ್ರೇಟಾಗಿ ಇಟ್ಬಿಡ್ತೀನಿ. ಈಗ ಬೇರೆ ಏನು ಐಟಮ್ ತಗೊಂಡೆ ಅಂದರೆ, ನನ್ನ ಹತ್ರ ಸಣ್ಣ ಜಗ್ ಇತ್ತು ಇದರಲ್ಲಿ, ಇದು 700 ml. ನನ್ನ ಹತ್ರ ಇದ್ದಿದ್ದು 400 ml ಜಗ್ ಇತ್ತು. ಇದು ನನಗೆ ನೀರು ಕುಡಿಯೋದಕ್ಕಾಗಲಿ, ಒಂದು ಅಡುಗೆಗೆ ನೀರು ಹಾಕೋದಕ್ಕಾಗಲಿ ಚೆನ್ನಾಗಿರುತ್ತೆ ಅಂತ ಇದೊಂದು ಜಗ್ ತಗೊಂಡೆ. ಪುಟಾಣಿ ಬಜೆಟ್ ತಗೊಂಡೆ ನಾನು. ಸೊ ನನಗೆ ಚಿಕ್ಕ ಚಿಕ್ಕದಂದ್ರೆ ತುಂಬ ಇಷ್ಟ ನನಗೆ, ಅದಕ್ಕೆ ಪುಟಾಣಿ ಬಜೆಟ್ ತಗೊಂಡೆ. ನಾನು ಅಡುಗೆ ಮಾಡಿದಾಗ ನಿಮಗೆಲ್ಲ ತೋರಿಸೋದಕ್ಕೆ ಬೇಕಲ್ವಾ, ಸಾರು ಹಾಕಿ, ಪಾಯಸ ಹಾಕಿ, ಸಾರು ಸಾರು, ಪಾಯಸ ಪಾಯಸ ಅಂತ ಅನ್ನೋದಕ್ಕೆ, ಅದಕ್ಕೆ ಪುಟಾಣಿದೊಂದು ಬಕೆಟ್ ತಗೊಂಡೆ. ಇದು ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೋಗ್ತಿದ್ದೆ ನಂದು ಯೂಟ್ಯೂಬ್ ಬ್ಯಾಗಲ್ಲಿ. ನಮ್ಮ ಸುಗುಣ ಅಂದ್ಲು ಬೇಡ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ, ಸ್ವಲ್ಪ ಸ್ಟೀಲ್ ಬಾಟ್ಲು ತಗೊಂಡೋಗು ಅಂತ ಅಂದು ಅದಕ್ಕೆ ಸ್ಟೀಲ್ ಬಾಟ್ಲು ತಗೊಂಡೆ. ಇದು ನಂದು ಯೂಟ್ಯೂಬ್ ಬ್ಯಾಗಲ್ಲಿ ಇರೋದಕ್ಕೆ. ಇದು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಇತ್ತು ಐಸ್ ಕ್ರೀಮ್ ಮೌಲ್ಡು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ವೆರೈಟಿ ವೆರೈಟಿ ಬಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇದು 4 ಈ ಥರ ಹೀಗಿಟ್ಟು ನೋಡಿ ಫುಲ್ಲು ಆದಮೇಲೆ ಹೀಗೆ ಬಂದಿರುತ್ತೆ, ಇದೇ ಡಿಸೈನ್ ಬಂದಿರುತ್ತೆ. ಬೇರೆ ಬೇರೆ ಡಿಸೈನ್ ಇದೆ ನೋಡಿ, ಇದೆರಡು ಒಂದು, ಇದೆರಡು ಒಂದು. ಇದೊಂದು ತಗೊಂಡೆ ಐಸ್ ಕ್ರೀಮ್ ಮೋಲ್ಡು. ಮತ್ತೆ ನನ್ನ ಹತ್ರ ಸಣ್ಣ ಸಣ್ಣದ ಈ ಥರ ಚಟ್ನಿ ಬೌಲ್ಗಳೆಲ್ಲ ಇರಲಿಲ್ಲ ನನ್ನ ಹತ್ರ, ಪುಟ್ ಪುಟ್ಟ ಬೌಲ್ಗಳು ಸಾಸ್ ಹಾಕೋದಕ್ಕೆ, ಚಟ್ನಿ ಹಾಕೋದಕ್ಕೆ, ಕರ್ಡ್ ಹಾಕೋದಕ್ಕೆ. 22 rupees ಅಷ್ಟೇ ಇದು ಒಂದೊಂದು. ಇದು 3 ತಗೊಂಡೆ, 3 ತಗೊಂಡೆ. ಇದೊಂದು ಬೌಲ್ ತಗೊಂಡೆ, ಇದು ಮಣ್ಣಿಂದು, ಮಣ್ಣಿನ ಬೌಲ್ ಇದೊಂದು ತಗೊಂಡೆ. ಇದೊಂದು ಬೌಲ್ ತಗೊಂಡೆ, ಚೆನ್ನಾಗಿದೆ ಇದು. ಇದೊಂದು ಬೌಲ್ ತಗೊಂಡೆ, 59 rupees ಇದು. ಮತ್ತೆ ನನ್ನ ಹತ್ರ ಈ ಥರ ಡಿಸೈನ್ಸ್ ಔಟ್ಕೊಳ್ಳಿರ್ಲಿಲ್ಲ, ಸ್ಟೀಲ್ದಿತ್ತು, ಈ ಥರ ಡಿಸೈನ್ ಇರಲಿಲ್ಲ. ಇದೊಂದು ತಗೊಂಡೆ, ಇದು ನಂಗೆ ತುಂಬ ಇಷ್ಟ ಆಯಿತು. ನಮ್ಮೂರ ಕಡೆ ಈ ಥರ ಚಿಪ್ಪು, ತೆಂಗಿನಕಾಯಿ ಚಿಪ್ಪಲ್ಲಿ ಸೌಟ್ ಮಾಡೋರು, ಸೇಮ್ ಇದೇ ಡಿಸೈನು. ನಂಗೆ ಇದು ನೋಡಿದ ತಕ್ಷಣ ನನಗೆ ಅದು ನೆನಪಾಯಿತು, ಅದಕ್ಕೆ ಇದೊಂದು ತಗೊಂಡೆ. ಮತ್ತು ಇದೊಂದು ತಗೊಂಡೆ, ಇದೊಂದು ತಗೊಂಡೆ, ಇದೊಂದು ತಗೊಂಡೆ. ಇಷ್ಟು ಸೌಟ್ ತಗೊಂಡೆ, 5 ತಗೊಂಡೆ. ಆಮೇಲೆ ಇದೊಂದು ತರಕಾರಿ ಹೆಚ್ಚೋದಕ್ಕೆ ಮಣೆ ತಗೊಂಡೆ. ನನ್ನ ಹತ್ರ ಹಳೇದಾಗೋದಿತ್ತು, ಬೇರೆ ಥರ ಇತ್ತು, ಅದಕ್ಕೆ ಇದೊಂದು ಮಣೆ ತಗೊಂಡೆ. ಇದೊಂದು ಬೌಲ್ ನೋಡಿ, ನಮಗೆ ಇದು ಟ್ರೇ ಥರನೂ ಯೂಸ್ ಆಗುತ್ತೆ, ಇದು ಬೌಲು ಯೂಸ್ ಆಗುತ್ತೆ, ಬೌಲ್ ಥರನೂ ಯೂಸ್ ಆಗುತ್ತೆ, ಇದು ಟ್ರೇ ಥರನೂ ಯೂಸ್ ಆಗುತ್ತೆ ನೋಡಿ. ಚೆನ್ನಾಗಿತ್ತು ಇದು, ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಇದು ಚಾಕ್ಲೇಟ್ ಮೌಲ್ಡ್, ಚಾಕ್ಲೇಟ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ, ಅದಕ್ಕೆ ಇದೊಂದು ಚಾಕ್ಲೇಟ್ ಮೌಲ್ಡ್ ತೊಗೊಂಡೆ. ಇದೊಂದು ಡಿಸೈನ್ದು
ಬೊಂಬೆಗಳ ಡಿಸೈನು, ನನ್ನ ವಾಫಿಗೆ ತುಂಬ ಇಷ್ಟ ಆಗತ್ತೆ ಅಂತ ಬೊಂಬೆಗಳ ಡಿಸೈನ್ ತಗೊಂಡೆ. ಇದೊಂದು ಟ್ರೇ ತಗೊಂಡೆ. ಇಲ್ಲೇನಾದ್ರೂ ಸಾಸ್ ಇಟ್ಬಿಟ್ಟು ಇಲ್ಲೆಲ್ಲ ಪನ್ನೀರ್ದೇನಾದ್ರೂ ಮಾಡ್ಕೊಂಡು ತಿನ್ನಕ್ ಚೆನ್ನಾಗಿರತ್ತೆ ಅಂತೇಳಿ ಇದೊಂದ್ ತಗೊಂಡೆ. ಇದೊಂದು ಪ್ಲೇಟ್ ತಗೊಂಡೆ. ಇದು ಒಡೆಯುತ್ತೆ. ಇದೊಂದು ತಗೊಂಡೆ. ಇದೊಂದು ತಗೊಂಡೆ. ಇದೊಂದು ಗಿಡ ತಗೊಂಡೆ. ಈ ಗಿಡ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಇದು ಪ್ಲಾಸ್ಟಿಕ್ದು. ನಾನು ಇರಲ್ವಲ್ಲ, ಅಕಸ್ಮಾತ್ ನಾನು ಎಲ್ಲಾದ್ರೂ ಹೋದಾಗ ನಿಜವಾದ ಗಿಡ ಒಳಗಿಟ್ರೆ ನೀರ್ ಹಾಕಕ್ಕಾಗಲ್ಲ, ಬಾಡೋಗುತ್ತೆ. ಗಿಡನ ಬಾಡಿಸ್ಬಾರ್ದು, ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಕ್ದು ಸುಮ್ಮನೆ ಶೋ ಗಿಡಕ್ಕೆ ಅಡುಗೆ ಮನೇಲಿ ಇರಕ್ಕಂತ ತಗೊಂಡೆ. ನಂಗೆ ತುಂಬ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಆಮೇಲೆ ಮಸಾಲೆ ಡಬ್ಬಿ ಇರಲಿಲ್ಲ ನನ್ನ ಹತ್ರ, ಎಲ್ಲಾನು ಬೇರೆ 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 ಇದ್ರಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ನೋಡಿ, ಇದರಲ್ಲೆಲ್ಲ ಜೀರಿಗೆ, ಕಾಳು ಮೆಣಸು ಈ ಥರ ಎಲ್ಲ ಹಾಕಿಡೋಣ ಅಂತೇಳಿ, ಮೆಂತೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿಡೋಣ ಅಂತೇಳಿ ಹೇಳಿ ಬಂದಿದೆ ನೋಡಿ. ಇದು ಚೆನ್ನಾಗಿದೆ. ಒಂದು ಸ್ಪೂನ್ ಕೊಟ್ಟಿದ್ದಾರೆ. ಇದನ್ನು ತಗೊಂಡೆ ಒಂದು ಇದಕ್ಕೆ. ಇದು ಪುಡಿಗಳಿಗೆ, ಚಿಲ್ಲಿ ಪುಡಿ, ಚಿಲ್ಲಿ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಕಾಳು ಮೆಣಸು ಪುಡಿ ಆ ಥರದ್ದು ಹಾಕಿಡೋದಕ್ಕಂತ ಇದೊಂದು ತಗೊಂಡೆ. ಎರಡು ತಗೊಂಡೆ. ಇಷ್ಟ ಆಯಿತು ನೋಡಿ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ಎಲ್ಲ ಇಷ್ಟ ಆಯಿತು, ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ನೀವು ಕಮೆಂಟಲ್ಲಿ ಹೇಳಿ ನನಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ. ಮತ್ತು ನನ್ನ ಹತ್ರ ನನಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನನ್ನ ಕುಕ್ಕರ್ ತುಂಬ ಇಷ್ಟ. ಕುಕ್ಕರ್ ಅಂದರೆ ನನಗೆ ತುಂಬ ಇಷ್ಟ. ಆಗಲೇ ನನ್ನ ಹತ್ರ ಒಂದು 10-12 ಕುಕ್ಕರ್ ಇದೆ. ಆದರೆ ಇವಾಗ ಸ್ಟೀಲ್ದು ಬಳಸಬೇಕು ಅಂತೇಳಿ ನನ್ನ ಹತ್ರ ಸ್ಟೀಲ್ದು ಒಂದೇ ಒಂದಿತ್ತು. ಇದು ನಂದಿ ಬ್ರ್ಯಾಂಡು, ನಂದಿ ಬ್ರ್ಯಾಂಡು. ತುಂಬ ಆಫರಲ್ಲಿತ್ತು. 3 ಲೀಟ್ರು, 2 ಲೀಟ್ರು, 2 ಕುಕ್ಕರ್ಗೆ ಒಂದೇ ಮುಚ್ಚಳ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಆ ಥರ ತೋರಿಸ್ತೀನಿ ನೋಡಿ. ಆಮೇಲೆ ಚಾಕ್ಲೇಟ್ ಮಾಡೋದಕ್ಕೆ ಚಾಕ್ಲೇಟ್ದು ಮೋಲ್ಡ್ ತೊಗೊಂಡೆ. ವೈಟ್ ಕಾಂಪೌಂಡ್ ಅಂತ ಇದೆ ಇದು. ಇದು ತಗೊಂಡೆ. ಇದು ಡಾರ್ಕ್ ಕಾಂಪೌಂಡ್. ಇದು ಅದೆರಡು ಮಿಕ್ಸ್ ಮಾಡಿದ್ರೆ ಚಾಕ್ಲೇಟ್ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇದು ಕುಕ್ಕರು ನನಗೆ ಆಫರಲ್ಲಿ ಸಿಕ್ತು. ನಾನು ಅಲ್ಲಿ ಬೇರೆ ಅವರು ಶೋಗೆ ಇಟ್ಟಿರ್ತಾರಲ್ಲ, ಡಿಸ್ಪ್ಲೇ ಇಟ್ಟಿರ್ತಾರಲ್ಲ, ಅದನ್ನು ನೋಡಿದೆ. ಇದು ಓಪನ್ ಮಾಡಿ ತೋರಿಸಿ ತಿರ್ಗಾ ಅವ್ರು ಹಾಗೆ ಪ್ಯಾಕ್ ಮಾಡಿಕೊಟ್ರು. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಭಾರ ಇದೆ, ತುಂಬ ಭಾರ ಇದೆ. ಮತ್ತು ಸ್ಟೇನ್ಲೆಸ್ ಸ್ಟೀಲು, ನಂಗೆ ತುಂಬ ಇಷ್ಟ ಆಯ್ತಿದ್ದು ನೋಡಿ. ನಂದಿ ಬ್ರ್ಯಾಂಡು, ತುಂಬ ಚೆನ್ನಾಗಿತ್ತು. ಇದು ವಿಶಲ್ಲು. ಎಷ್ಟು ಭಾರ ಇದೆ ಗೊತ್ತಾ? ಇದು ತುಂಬ ಭಾರ ಇದೆ. ಎರಡಕ್ಕೆ ಸೇರಿ ನನಗೆ 1400 ರೂಪಾಯಿ ಕೋಂಪ ಆಫರ್ ಇದ್ದಿದ್ದು. 1400 ರೂಪಾಯಿಗೆ 2 ಸ್ಟೀಲ್ದು. ಎಷ್ಟು ಚೆನ್ನಾಗಿದೆ, ಮತ್ತು ತುಂಬ ಭಾರ ಇದೆ. ತಳ ತುಂಬ ಗಟ್ಟಿ ಇದೆ ನೋಡಿ, ತುಂಬ ಗಟ್ಟಿ ಇದೆ. ಎರಡಕ್ಕೂ ಸೇರಿ ಒಂದೇ ಮುಚ್ಚಳ. ಕುಕ್ಕರ್ ಇಷ್ಟ ಆಯ್ತಾ ನೋಡಿ? ಸ್ಟೀಲ್ ಬಳಸ್ಬೇಕು ಅಂತಾರಲ್ಲ, ಅದಕ್ಕೆ ಆ ಒಂದೊಂದೇ ತಗೊಳ್ಳೋಣ ಅಂತೇಳಿ ಸ್ಟೀಲ್ದು ತಗೊಂಡೆ. 1400 ರೂಪಾಯಿ ಆಯಿತು ಈ ಕುಕ್ಕರು. ಇಷ್ಟ ಆದರೆ, ನಾನು ಇಷ್ಟು ಸಾಮಾನು ತೊಗೊಂಡಿದ್ದೀನಿ, ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಮತ್ತು ಯಾವ್ದು ಐಟಮ್ ಇಷ್ಟ ಆಯಿತು ಅಂತ ಹೇಳಿ. ಪಿಜ್ಜಾ ಮಾಡಿ ತೋರಿಸ್ತೀನಿ, ಸ್ಯಾಂಡ್ವಿಚ್ ಮಾಡಿ ತೋರಿಸ್ತೀನಿ, ಚಾಕ್ಲೇಟ್ ಮಾಡಿ ತೋರಿಸ್ತೀನಿ. ನಾನು ಇಷ್ಟೇ ಐಟಮ್, ನಾನು ಜಾಸ್ತಿ ಏನು ಐಟಮ್ ನಾನು ದುಡ್ಡು ಹಾಕಲ್ಲ. ಆದರೆ ಇದೆಲ್ಲ ಬೇಕಿತ್ತು ನನಗೆ ವಿಡಿಯೋ ಮಾಡಿದಾಗ.
ತೋರಿಸಿದ್ದೆ ತೋರಿಸ್ತಾ ಇದ್ನಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಹೇಳಿ ತಗೊಂಡೆ. ಇವಾಗೆಲ್ಲ ತೆಗ್ದಿಡ್ಬೇಕು, ಹಾಗಾಗಿ ಇಷ್ಟ ಐಟಮ್ ತಗೊಂಡೆ. ನನಗೆ ಇದ್ರಲ್ಲಿ ಕುಕ್ಕರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೇನು ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.